ओके अभिषेक रे ब्रेक ना निम मदद कार्यक्रम के तमलू मत आत्मीय स्वागत निन्े जेवर्गी अड्रम कॉल बंद ರೈತರಿಗೆ ಸಿಗಬೇಕಾಗಿರುವಂತಹ ಬೆಳೆ ವಿಮೆ ಸಿಗ್ತಿಲ್ಲ, ಬ್ಯಾಂಕ್ ಅವರು ಕೊಡ್ತಿಲ್ಲ ಅನ್ನೋ. ಸೊ ಅದ್ರ ಬಗ್ಗೆ ಇವಾಗ ನಾವು ಕಲಬುರಗಿಯ ಕೃಷಿ ಸಮಿತಿ ಅಧ್ಯಕ್ಷರಾಗಿರುವಂತಹ ಸಂಜೀವನ್ ಯಾಕಪ್ಪ ಅವರಿಗೆ ಕಾಲ್ ಮಾಡ್ತಿದ್ವಿ, ಅವ್ರು ಕೂಡ ನಮ್ ಜೊತೆ ಕರೆಯಲಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ಸರ್, ನಮಸ್ತೆ. ನಮಸ್ತೆ ಹೇಳ್ರಿ ಸರ್. ಏನಪ್ಪಾ ಅಂದ್ರೆ ಜೇವರ್ಗಿಯ ಎಡ್ರಾಮಿಯಿಂದ ನಿನ್ನೆ ಒಂದು ಕರೆ ಬಂದಿತ್ತು. ಸೊ ಅಲ್ಲಿನ ರೈತರಿಗೆ ಬೆಳೆ ವಿಮೆ ಸಿಗ್ತಾ ಇಲ್ಲ, ಬ್ಯಾಂಕ್ನವ್ರಿಗೆ ಕೇಳಿದ್ರೆ ರೈತರ ಬಗ್ಗೆ ಒಂದು ನಿರ್ಲಕ್ಷ್ಯ ತೋರ್ತಿದ್ದಾರೆ ಅನ್ನೋ ಒಂದು ಮಾತನ್ನ ಅಲ್ಲಿನ ರೈತರು ಹೇಳ್ತಿದ್ದಾರೆ ಸರ್. ಇದ್ರ ಬಗ್ಗೆ ನಿಮ್ ಗಮನಕ್ಕೆ ಏನಾದ್ರೂ ಇದೇನಾ ಸಮಸ್ಯೆ? ಇಲ್ಲ, ನನ್ ಗಮನಕ್ಕಂತೂ ಇಲ್ಲ. ಈಗ ಸದ್ಯ ಪ್ರಮಾಣದಾಗ ನಾ ಮೊನ್ನೆ ಎಲ್ಲಾ ಆಫೀಸರ್ಸ್ ಕರೆದು ರಿವ್ಯೂ ಮಾಡಿದಾಗ 98% ನಮ್ದೆಲ್ಲ ಮುಟ್ಟ್ಯಾದ ರೈತರಿಗೆ ಅಂತ ಹೇಳ್ಯಾರ. ಅದು ಇನ್ನ ಉಳಿದಿತ್ತಂತಂದ್ರ ಅದು ನನ್ನ ಗಮನಕ್ಕೆ ಇವತ್ತ ತಾವ್ ಹೇಳಿರಂತ ಇವತ್ ಕೂಡ್ಲೆ ಮತ್ತ ತಕ್ಷಣ ಜಾಯಿಂಟ್ ಡೈರೆಕ್ಟರ್ ಕರೆಸಿ ಹಾಗ ಅದ್ ಸಂಬಂಧಪಟ್ಟ ಬ್ಯಾಂಕಿಗೆ ಎಲ್ಲಿ ಉಳಿದದ, ಏನಾಗ್ಯದ, ಯಾಕ್ ನಿಂತದ ಅಂತ ಕರೆಕ್ಟ್ ಆಗಿ ಅದ್ ಪರಿಶೀಲಿಸಿ ಅವ್ರಿಗೆ ರೈತರಿಗೆ ಅದ್ ದೊರಕಿಸುವಂತ ಕೆಲಸ ಮಾಡ್ತೀನಿ. ಸೊ ಸ್ವಲ್ಪ ಆದಷ್ಟು ಬೇಗ ಸರ್, ಯಾಕಂದ್ರೆ ಜೇವರ್ಗಿಯಿಂದ ಮೊದಲು ಕೂಡ ಕಾಲ್ ಬಂದಿದೆ. ಇಲ್ಲ ಸೊ ನಿಮ್ ಗಮನ ವಿಶೇಷವಾಗಿ ನಾ ಜಿಲ್ಲಾ ಪಂಚಾಯತ್ ಕೃಷಿ ಸಹಾಯ ಸಮಿತಿ ಅಧ್ಯಕ್ಷ ತೋಡಿದ ಉದ್ದೇಶ ಅಂತಂದ್ರೆ ನಮ್ ರೈತರಿಗೆ ಅನುಕೂಲ ಆಗ್ಲಿ, ರೈತರಿಗೆ ಯಾವ್ಯಾವ ಅಡೆತಡೆ ಆಗ್ಲಾರ್ದಂಗ ಯಾವ್ಯಾವ ಸಂದರ್ಭದಾಗ ಅಂತ ಸಂದರ್ಭದಾಗ ಯಾವ್ದಾದ್ರು ಅಧಿಕಾರಿಗಳು ಕೂಡ ಅವ್ರಿಗೆ ಯಾರು ಅಂದ್ರೆ ರೈತರಿಗೆ ತಿರುಗಾಡ್ಸೋದ ಸತಸದ ಅಂತ ಮಾಡಂತ ಕೆಲಸ ಮಾಡಿದಾರಂತ ಕೂಡ ನೇರವಾಗಿ ನನಗ್ ಸಂಪರ್ಕಿಸಿದ್ರು. ಅಂತವ್ರದ್ದು ಏನೇ ಸಮಸ್ಯೆ ಕೂಡ ತಕ್ಷಣ ಸ್ಪಂದಿಸ್ತೀನಿ ಅಂತ ಈ ಸಂದರ್ಭದಾಗ ನಾ ಎಲ್ಲರಿಗೆ ಹೇಳಕ್ ಬಯಸ್ತೀನಿ. ಓಕೆ ಸರ್, ಇನ್ನೊಂದ್ ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತೆ ಬ್ಯಾಂಕ್ ನ ಅಧಿಕಾರಿಗಳಿಗೆ ನೀವು ಕೂಡ ಹೇಳ್ಬಿಟ್ಟು ಈ ಒಂದು ಸಮಸ್ಯೆನ ಆದಷ್ಟು ಬೇಗ ಬಗೆಹರಿಸಿ ಸರ್. ತಕ್ಷಣ ಇವತ್ತೇ ಖರ್ಚು ಅದು ಮಾತಾಡೋ ಅವ್ರದ್ದು ಕೆಲಸ ಬಗೆಹರಿಸ್ಬಿಟ್ಟು. ಓಕೆ ಸರ್, ಥ್ಯಾಂಕ್ ಯು ನಮ್ ಜೊತೆ ಮಾತಾಡೋದಕ್ಕೆ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ಕಲಬುರಗಿಯ ಕೃಷಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರುವಂತಹ ಸಂಜೀವನ್ ಯಾಕಪ್ಪರ್ ಅವರಿಗೆ ಕರೆ ಮಾಡಿದ್ವಿ. ನಿನ್ನೆ ಜೇವರ್ಗಿಯ ಎಡ್ರಾಮಿಯಿಂದ ಒಂದು ಕರೆ ಬಂದಿತ್ತು. ಅವ್ರು ಹೇಳಿದ್ರು ಸರ್, ಬೆಳೆ ವಿಮೆ ಸಿಗ್ತಾ ಇಲ್ಲ ಸರ್, ರೈತರಿಗೆ ತುಂಬಾ ಸುತ್ತಾಡಿಸ್ತಾ ಇದ್ದಾರೆ ಬ್ಯಾಂಕ್ ಅವರು, ಕೇಳಿದ್ರೆ ಬಂದಿಲ್ಲ ಅಂತ ಹೇಳ್ತಾರೆ, ಇವತ್ತು ನಾಳೆ ಅಂತ ಹೇಳ್ತಿದ್ದಾರೆ, 7-8 ತಿಂಗಳಾಯ್ತು ಸರ್ ಇನ್ನು ಕೊಟ್ಟಿಲ್ಲ ಬೆಳೆ ವಿಮೆ ಅಂತ ಹೇಳಿದ್ರು. ಆ ಬೆಳೆ ವಿಮೆ ಬಗ್ಗೆ ಕೃಷಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರುವಂತಹ ಸಂಜೀವನ್ ಯಾಕಪ್ಪರ್ ಅವರಿಗೆ ನಿನ್ನೆ ಕರೆ ಮಾಡಿದ್ವಿ, ಕರೆ ಕನೆಕ್ಟ್ ಆಗಿರಲಿಲ್ಲ, ಬಟ್ ಇವಾಗ ಕರೆ ಮಾಡಿಬಿಟ್ಟು ಅವ್ರ ಗಮನಕ್ಕೆ ತಗೊಂಡು ಬಂದ್ವಿ. ಸಂಜೀವನ್ ಯಾಕಪ್ಪರ್ ಅವರು ಕೂಡ ಹೇಳಿದ್ರು ಆದಷ್ಟು ಬೇಗ, ನನ್ ಗಮನಕ್ಕಂತೂ ಇಲ್ಲ, ಒಂದು 90% ಆಗಿದೆ ಅಂತ ಗೊತ್ತು, ಬಟ್ ನನ್ ಗಮನಕ್ಕೂ ಇಲ್ಲ, ಈ ರೀತಿ ಎಲ್ಲೆಲ್ಲಿ ಸಮಸ್ಯೆ ಇದೆ ಅದನ್ನ ಪರಿಶೀಲನೆ ಮಾಡಿಬಿಟ್ಟು ಆದಷ್ಟು ಬೇಗ ಬಗೆಹರಿಸ್ತೀನಿ, ರೈತರ ಸೇವೆ ಮಾಡೋಕೆನೆ ಆ ಪೋಸ್ಟ್ ಆ ಹುದ್ದೆನ ತಗೊಂಡಿದ್ದೀನಿ ಅಂತ ಹೇಳಿದ್ರು. ಜೊತೆಗೆ ಮತ್ತೆ ನಮ್ಗೆ ಯಾರ ಅಧಿಕಾರಿಗಳು ನಿಮ್ಗೆ ನಿರ್ಲಕ್ಷ್ಯ ವಹಿಸ್ತಾ ಇದ್ರೆ ಅಂತವ್ ನನ್ ಗಮನಕ್ಕೆ ಬಂದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವಂತ ಕೆಲಸ ಕೂಡ ನಾ ಮಾಡ್ತೀನಿ. ನನಗೆ ನೇರವಾಗಿ ಸಂಪರ್ಕಿಸಿ ಯಾವ್ದೇ ರೀತಿ ಸಮಸ್ಯೆ ಕೂಡ ನಿಮ್ ಸೇವೆಗೆ ಸದಾ ಸಿದ್ಧ ಅಂತ ನಾವು ಸಂಜೀವನ ಕಪೂರ್ ಹೇಳ್ತಾ ಇದ್ದಾರೆ. ಓಕೆ, ನಾನು ರೈತರು ಕೂಡ ಹೇಳಕ್ ಇಷ್ಟಪಡ್ತೀನಿ, ನಿಮ್ಮದೇ ನಿಮ್ಮ ಏನೇ ಸಮಸ್ಯೆ ಇದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಿದ್ರೆ, ನಿಮ್ಮ ಸಮಸ್ಯೆಗೆ ಓ ಕೊಡದೆ ಇದ್ರೆ, ರೈತರು ಡೈರೆಕ್ಟ್ ಆಗಿ ಆ ಸಮಸ್ಯೆಯನ್ನು ತಗೊಂಡು ಸಂಜೀವನ್ ಯಾಕಪ್ಪರ್ ಅವರ ಕಚೇರಿಗೆ ಭೇಟಿ ನೀಡಿ ಅಥವಾ ಅವರ ಒಂದು ದೂರವಾಣಿ ಸಂಖ್ಯೆಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿಬಿಟ್ಟು ಅವ್ರ ಗಮನಕ್ಕೆ ತಗೊಂಡು. ಯಾಕಂದ್ರೆ ನಾನು ಮೊದಲಿಂದ ಹೇಳ್ತಾ ಬರ್ತೀನಿ, ಇದೆ ಅಂತಲ್ಲ, ಯಾವುದೇ ಸಮಸ್ಯೆ ಇರಲಿ, ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿರಿ, ನೀವು ಬ್ರೋಕರ್ ಥ್ರೋ ಹೋಗ್ಬಿಟ್ಟು ಸೊ ಅವ್ರಿಗೊಂದಿಷ್ಟು ದುಡ್ಡು ಕೊಟ್ಟು ಕೆಲಸ ಮಾಡಿಸಿದ್ರೆ ಕೆಲಸ ಆಗಲ್ಲ. ನಿಮ್ ಕೆಲಸ ಆಗ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಸಂಬಂಧಪಟ್ಟ ಅಧಿಕಾರಿ ಯಾರಾದರೂ ಮೇಲಧಿಕಾರಿ ಅವ್ರಿಗೆ ಭೇಟಿಯಾಗಿ ಅವ್ರ ಗಮನಕ್ಕೆ ತಗೊಂಡು ಬರಬೇಕು. ನೀವು ಬ್ರೋಕರ್ ಥ್ರೋ ಸುತ್ತಾಡ್ತಿರಲ್ಲ, ಆ ಸಮಸ್ಯೆಗಳು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಇರಲ್ಲ. ಎಷ್ಟೋ ಸಮಸ್ಯೆಗಳು ಸುಮ್ಮನೆ ಸುತ್ತಾಡ್ತೀರ, ಹೇಳಿದ್ರಿಂದ ನಿಮ್ ಟೈಮ್ ವೇಸ್ಟ್ ಆಗುತ್ತೆ ತಾನೇ. ಸೊ ಅದಕ್ಕೆ ಸಂಬಂಧಪಟ್ಟ ಮೇಲಧಿಕಾರಿಗೆ ಡೈರೆಕ್ಟ್ ಆಗಿ ಮೀಟ್ ಆಗ್ಬಿಟ್ಟು ಸಮಸ್ಯೆ ಏನು ಅಂತ ಹೇಳಿದ್ರೆ ಆದಷ್ಟು ಬೇಗ ಬಗೆಹರಿಯುತ್ತೆ ಸಮಸ್ಯೆ, ಯಾವುದೇ ಡಿಪಾರ್ಟ್ಮೆಂಟ್ ಆಗಿರ್ಬೋದು. ಸೊ ಓಕೆ, ಇವಾಗ ನಾವು ಡೈರೆಕ್ಟ್ ಆಗಿ ಒಂದು ವಿದ್ಯುತ್ ಇಲಾಖೆಯವರಿಗೆ ಕರೆ ಮಾಡೋಣ. ಬೆಳಗಾವಿಯ ಗೋಕಾಕ್ ಬಗ್ಗೆ ಮಾತಾಡ್ತಿದ್ವಿ ತಾನೆ, ಒಂದು TC ಬೇಲಿ ಇಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಅಲ್ಲಿನ ಹೆಸ್ಕಾಂ ಅಧಿಕಾರಿಗಳಿಗೆ ಕರೆ ಮಾಡೋಣ, ಅವರು ಕೂಡ ಮಾತಾಡೋಣ ಏನಂತಾರೆ ಅನ್ನೋದನ್ನ ನೋಡೋಣ ಸರ್. ಸೊ ಬೇಲಿ ಅಳವಡಿಸೋದಂತೂ ಕಂಪಲ್ಸರಿ, ಅಳವಡಿಸಲೇಬೇಕು. ಸೊ ಅಳವಡಿಸ್ತಾರೆ ಹೇಳದ್ಮೇಲೆ ಅಂತ ಅನ್ಕೋತೀನಿ ಅಷ್ಟೇ. ನೋಡಿ, ಒಂದಿಂತ ಸಮಸ್ಯೆಗಳು ಅವ್ರ ಗಮನಕ್ಕಿದೆ, ಇಲಾಖೆಯ ಗಮನಕ್ಕಿರುತ್ತೆ, ಯಾಕಂದ್ರೆ ಅವರೇ TC ಅಳವಡಿಸಿರ್ತಾರೆ. ಇವತ್ತಲ್ಲ ನಾಳೆ ಸಮಸ್ಯೆ, ಜನರಿಗೆ ಸುರಕ್ಷತೆ ಅನ್ನೋದಿಲ್ಲ ಅಂತ ಗೊತ್ತಾಗುತ್ತೆ, ಜನ ತಿರುಗಾಡ್ತಂಗೆ ಗೊತ್ತಿದೆ. ಬಟ್ ಜನ ಮನವಿ ಮಾಡೋದ್ ಮಂತ್ರನೇ ಯಾಕೆ ಕೆಲಸ ಮಾಡ್ತಾರೆ ಸರ್? ತಾವ್ ಮೊದಲೇ ಕೆಲಸ ಮಾಡಿದ್ರೆ, ಯಾವ್ದು ಅಪಘಾತ ಆಗೋಕ್ಕಿಂತ ಮುಂಚೆ ಆಗ ಕೆಲಸ ಮಾಡಿದ್ರೆ ತಾವು ಏನ್ ತಾವ್ ಮಾಡಬೇಡಿ, ತಮ್ಮ ಮೇಲಧಿಕಾರಿ ಗಮನಕ್ಕೆ ರೆಫರ್ ಮಾಡಿ ಸರ್. ನಮ್ಮ ಒಂದು ವ್ಯಾಪ್ತಿಯಲ್ಲಿ ಇಂಥ ಸಮಸ್ಯೆ ಆಗ್ತಿದೆ, ಅದಕ್ಕೆ ಒಂದು ಏನು ಟೆಂಡರ್ ಪ್ರೊಸೆಸ್ ಮಾಡಿ ಮಾಡೋದು ತಂತಿ ಬೀಳೊಂದು ಮಾಡಿಸುವಂತ ಕೆಲಸ ತಾವ್ ಮಾಡ್ಕೊಡಿ ಅಂತ ಮೇಲೆ ಗಮನಕ್ಕೆ ತನ್ನಿ ಸರ್. ಸೊ ಅದು ನಿಮ್ ಕೆಲಸನೇ ಸರ್, ನೀವು ಮಾಡಲೇಬೇಕು. ಇಲ್ಲ, ಒಂದು ಅಪಘಾತ ಆಗಿದ ನಂತರ ಅಮಾಯಕರ ಪ್ರಾಣ ಹೋಗಿದ ನಂತರ, ಒಂದು ಪ್ರಾಣಿಗಳ ಪ್ರಾಣ ಹೋಗಿದ ನಂತರ ಯಾಕೆ ಮಾಡ್ತೀರಾ ಸರ್? ಅವ್ರಿಗೂ ಪ್ರಾಣಕ್ಕೆ ಬೆಲೆ ಇಲ್ವಾ? ಅದೇನಪ್ಪಾ ಅಂದ್ರೆ ಟ್ರೆಂಡ್ ಆಗ್ಬಿಟ್ಟಿದೆ,
ಅಧಿಕಾರಿಗಳಷ್ಟೇ ಅಲ್ಲ, ಜನಪ್ರತಿನಿಧಿಗಳು ಅದೇ ರೀತಿ. ಅದು ಯಾವ ರೀತಿ ಟ್ರೆಂಡ್ ಅಪ್ಪ ಅಂದ್ರೆ, ಒಂದು ಸಮಸ್ಯೆ ಜನರಿಂದ ಕೇಳಿ ಬಂದ್ರೆ ಅದು ಸಮಸ್ಯೆ ಅಂತ ಪರಿಗಣಿಸೋದೇ ಇಲ್ಲ ಅವರು. ಮಾಧ್ಯಮದವರು ಅದನ್ನ ಆ ಸಮಸ್ಯೆನ ಎತ್ತಿಡಿದು ಒತ್ತಿ ಒತ್ತಿ ತೋರಿಸಿದಾಗ ಹಾ ನಮ್ಮ ಕ್ಷೇತ್ರದಲ್ಲೂ ಸಮಸ್ಯೆ ಇದೆ ಅನ್ನೋದನ್ನ ಅರ್ತ್ಕೋತಾರೆ ಅವಾಗ ಅವ್ರು. ಸರ್ ಮೊದಲೇ ಮಾಡ್ಬೇಕಲ್ಲ ಸರ್, ತಾವು ನಾವು ಹೇಳೋದ್ಕಿಂತ ಮುಂಚೆ ತಾವು ಮಾಡಿದ್ರೆ ಅದು ತಮ್ಗೆ ಸಿಗುತ್ತಲ್ಲ. ಸೊ ಇದು ಒಂದ್ ಕಡೆ ಸಮಸ್ಯೆ ಅಲ್ಲಲ್ಲ, ಎಲ್ಲಾ ಕಡೆ ಇರೋರು ಮಾಡುವಂತಹ ಕಾಮನ್ ಪ್ರಾಬ್ಲಮ್ ಇದೆ ಎಲ್ಲಾ ಕಡೆ. ತಮ್ಮ ಇಲಾಖೆಗೆ ಸಿಗುತ್ತಲ್ಲ ಕ್ರೆಡಿಟ್, ಅದು ಅದು ಅವ್ರ ಗಮನಕ್ಕೆ ಇರ್ಬೇಕಲ್ಲ. ತಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ರೆ ಆ ಹೆಸರು ತಮ್ಗೆ ಸಲ್ಲುತ್ತೆ ಅನ್ನೋದು ಅವ್ರ ಗಮನಕ್ಕೆ ಇರ್ಬೇಕಲ್ಲ. ಒಂದು ಅಭಿವೃದ್ಧಿ ಕೆಲಸ ಮಾಡಕ್ಕೆ ಹಿಂದೆ ಟ್ಯಾಕ್ ಹಾಕ್ತೀರಾ? ಬೇರೆ ಕ್ಷೇತ್ರದಂತೂ ಮಾಡ್ತಿಲ್ಲ, ಅಲ್ಲಿ ಆ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಆ ಕ್ರೆಡಿಟ್ ಬೇರೆಯವರಿಗಂತೂ ಹೋಗಲ್ಲ. ನೀವು ಮಾಡಿರೋ ಕೆಲಸದ ಒಂದು ಕ್ರೆಡಿಟ್ ನಿಮ್ಗೆ ಸಿಗುತ್ತೆ. ಒಂದ್ ಕೆಲಸನ ನೀವು ಮಾಡಿದ್ರೆ ಅದನ್ನ ನೀವೇ ಮಾಡಿದ್ರೆ ಅಂತ ಹೇಳ್ತಾರೆ. ಓಕೆ, ಅಲ್ಲಿನ ಹೆಸ್ಕಾಮ್ ಅಧಿಕಾರಿಗಳು ಕೂಡ ನಮ್ ಜೊತೆಗಿದ್ರೆ ಅವ್ರ ಜೊತೆ ಮಾತಾಡೋಣ. ಹಲೋ ಸರ್, ನಮಸ್ಕಾರ. ನಮಸ್ತೆ ಸರ್. ಏನಪ್ಪ ಅಂದ್ರೆ, ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊಳವೆ ಹನುಮಂತ ದೇವಸ್ಥಾನದ ಹತ್ರ ಇರುವಂತಹ ಒಂದು ವಿದ್ಯುತ್ ಟಿ ಸಿ ರೀಸೆಂಟ್ ಆಗಿ ಅಳವಡಿಸಿದ್ದಾರೆ, ಒಂದು ಎರಡ್ ಮೂರು ತಿಂಗಳಾಯ್ತು. ಹಲೋ ಸರ್, ಧ್ವನಿ ಸರಿಯಾಗಿ ಕೇಳ್ತಿದ್ದೆ? ಸರ್ ಹಲೋ, ಹೇಳಿ ಸರ್. ಬೆಳಗಾವಿ ಜಿಲ್ಲೆ ಅಗೇನ್ ಮತ್ತೆ ಕರೆ ಮಾಡೋಣ. ಹೆಸ್ಕಾಂ ಅಧಿಕಾರಿಗಳು ಮತ್ತೆ ಅಲ್ಲಿನ ಇನ್ಚಾರ್ಜ್ ಕೂಡ ಇದಾರೆ, ಅವರು ಕೂಡ ಮಾತಾಡೋಣ ಏನಂತಾರೆ ಅನ್ನೋದನ್ನ ಅವರಿಂದ ಕೇಳಿ ತಿಳ್ಕೋಣ. ಅಗೇನ್ ಅವ್ರಿಗೆ ಮತ್ತೆ ಕರೆ ಮಾಡ್ಬಿಟ್ಟು ಮತ್ತೆ ಮಾತಾಡೋಣ. ಧ್ವನಿ ಕೇಳ್ತಾ ಇಲ್ಲ ಅಂತ ಹೇಳಿದ್ರು, ಮಾತಾಡೋಣ. ಸೊ ಅವ್ರ ಹಿಂದೆ ಹಾಕ್ತಿದ್ರೆ ಅಂತ ಹೇಳಿದ್ರ, ಇವತ್ತ ಹಿಂದೇಟ್ ಹಾಕ್ತಾರೆ, ಒಂದ್ ತಿಂಗಳಿಂದ ಮೂರನೇ ತಿಂಗಳಂತ ಅವರೇ ಮಾಡ್ಬೇಕಲ್ಲ ಕೆಲಸ, ಇವತ್ತ ನಾಳೆ ಅವರೇ ಮಾಡ್ಬೇಕು ಕೆಲಸ ಅದು. ಬಟ್ ಹೇಳೋದ್ಕಿಂತ ಮುಂಚೆ ಮಾಡಿದ್ರೆ, ಯಾಕಂದ್ರೆ ಅವ್ರು ಹಿಂದೇಟ್ ಹಾಕಿದ್ರೆ ಕೆಲಸ ಅಂತೂ ಮಾಡೋದ್ ಬೇಕಾದ್ರೆ ತಪ್ಸ್ಕೋಬಹುದು, ಅದ್ರ ಆಗೋದಿಲ್ಲಲ್ಲ. ಪಣ ತೊಟ್ಟು ಬಿಡ್ತಾರೆ, 5 ವರ್ಷದ ತನ ಏನಾದ್ರೂ ಮಾಡಿ ಕೆಲಸ ಮಾಡಲ್ಲ. ಸರ್ ಪಣ ತೊಟ್ಟರೆ ಕೊನೆ ಕ್ಷಣದಲ್ಲಿ ತೊಡಲೇಬೇಕಾಗುತ್ತೆ, ಮಾಡ್ಲೇಬೇಕಾಗುತ್ತೆ, ಇಲ್ಲ ಜನ ಓಟ್ ಹಾಕ್ತಾರಾ? ಇಲ್ಲ, ಸೊ ಜನ ಓಟ್ ಹಾಕ್ತಾರೋ ಬಿಡ್ತಾರೋ, ಸೆಕೆಂಡ್ರಿ ಎಲೆಕ್ಷನ್ ಟೈಮ್ ಅಲ್ಲಿ ನಾವು ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಆಡ್ತಾರೆ. ಅಲ್ಲಿ ಅವರು ಮಾಡುವಂತಹ ಆ ನಿರ್ಲಕ್ಷ್ಯ ಇವತ್ತು ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಜನನಿ ಬೀಡಾಗಿರುವಂತಹ ಒಂದು ಪ್ರದೇಶ, ಜಾಸ್ತಿ ಜನ ಸುತ್ತಾಡುವಂತಹ ಪ್ರದೇಶ, ಆ ಪ್ರದೇಶದಲ್ಲಿ ಈ ರೀತಿಯ ಒಂದು ನಿರ್ಲಕ್ಷ್ಯದಿಂದ ಆ ಜನರ ಮೇಲೆ ಯಾವ ರೀತಿಯ ಪರಿಣಾಮ ಬೀರಲ್ಲ. ಇವತ್ತು ಮಾಡೋ ಒಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಇಂದ ಜನರಿಗೆ ಎಷ್ಟು ದೊಡ್ಡ ಮಟ್ಟದ ಒಂದು ಅಪಘಾತ ಆಗಲ್ಲ ಅನ್ನೋದನ್ನ ಜಸ್ಟ್ ಊಹೆ ಮಾಡ್ಬಿಟ್ಟು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಇವತ್ತಿನ ದಿನಗಳಲ್ಲಿ ಒಂದು ಇಲಾಖೆ ಉತ್ತಮವಾಗಿ ಮೊದಲು ಕಂಪೇರ್ ಮಾಡಿದ್ರೆ, ಹಿಂದಿನ ದಿನಗಳಲ್ಲಿ ಕಂಪೇರ್ ಮಾಡಿದ್ರೆ ಇವತ್ತು ಇಲಾಖೆಯಿಂದ ಒಳ್ಳೆ ಉತ್ತಮವಾಗಿ ಒಂದು ಸೇವೆ ಸಿಗ್ತಾ ಇದೆ. ಹೌದು, ಆದ್ರೆ ಇವತ್ ಇಲಾಖೆಗೆ ಒಂದು ಬೇಡ ಮಾಡಿದಂತ ಕಪ್ಪು ಚುಕ್ಕಿ ಒಂದು ಕೆಲಸ ಆಗ್ತಿದೆಪ್ಪ ಅಂದ್ರೆ, ಇಂತಹ ಒಂದು ಚಿಕ್ಕ ಪುಟ್ಟ ಲೋಪದೋಷಗಳಿಂದ, ಒಂದು ಇಂತಹ ಒಂದು ಅಸುರಕ್ಷತೆಯಿಂದ ಇಂತಹ ಲೋಪದೋಷಗಳಾಗ್ತಿವೆ. ಹೌದು, ವಿದ್ಯುತ್ ಇಲಾಖೆ ಮೊದಲು ಕಂಪೇರ್ ಮಾಡಿದ್ರೆ ತುಂಬಾ ಒಂದು ಒಳ್ಳೆ ಗುಣಮಟ್ಟದ ವಿದ್ಯುತ್ ಅನ್ನ ಪ್ರತಿಯೊಂದು ಹಳ್ಳಿಗೂ ಸಿಗ್ತಾ ಇದೆ, ಒಂದು ಪೂರೈಕೆ ಮಾಡ್ತಾ ಇದ್ದಾರೆ. ಬಟ್ ಇಂತಹ ಒಂದು ಚಿಕ್ಕ ಪುಟ್ಟ ಲೋಪ ದೋಷಗಳಿಂದ ವಿದ್ಯುತ್ ಇಲಾಖೆಯ ಮೇಲೆ ಒಂದು ಕಪ್ಪು ಚುಕ್ಕೆ ತರ ಆಗ್ಬಿಟ್ಟಿದೆ. ಸೊ ಏನ್ ಸರ್, ಇದಕ್ಕೇನು ಬಜೆಟ್ ಬೇಕಾ? ಇದಕ್ಕೇನು ಬಜೆಟ್ ಬೇಕಾ ಈ ಕೆಲಸ ಮಾಡಕ್ಕೆ? ಇಲ್ಲ, ತಮ್ಮ ಸಾಮಗ್ರಿಗಳನ್ನು ಬಳಕೆ ಮಾಡಿ, ನಿಮ್ಮ ಹತ್ರ ಇರುವಂತಹ ಸಾಮಗ್ರಿಗಳನ್ನ ಬಳಕೆ ಮಾಡಿ. ಇರುತ್ತೆ ಸರ್, ಸರ್ಕಾರದಿಂದ ಬಂದಿರುವಂಥದ್ದು. ಒಂದು ಟಿ ಸಿ ಅಳವಡಿಸ್ತಾರೆ ಅಂದ್ರೆ ಅದಕ್ಕೆ ಬೇಲಿ ಕೂಡ ಅಳವಡಿಸಲೇಬೇಕು. ಹೌದು, ಒಂದು ಟಿ ಸಿ ಇದೆ ಅಂದ್ರೆ ಅಲ್ಲಿ ಬೇಲಿ ಕೂಡ ಹಾಕ್ಲೇಬೇಕು. ಬಟ್ ಅದು ನಿಮ್ ಗಮನಕ್ಕಿದ್ರು ಕೂಡ ಅದು ಕೂಡ ಸರ್ಕಾರದ ಆದೇಶವಿದೆ. ಹೌದು, ಅದನ್ನ ಹೇಳ್ತಿದ್ರಲ್ಲ ಸರ್ ರೂಲ್ಸ್, ಅದು ಒಂದು ಟಿ ಸಿ ಆಗ್ತಾರೆ ಅಂದ್ರೆ ಅದು ಸುತ್ತಮುತ್ತ ಬೇಲಿ ಹಾಕ್ಲೇಬೇಕು ಕಂಪಲ್ಸರಿ. ಓಕೆ, ಒಂದು ಸ್ಥಳೀಯರ ಕರೆ ಇದೆ, ಮಾತಾಡೋಣ. ಹಲೋ, ನಿಮ್ಮ ಧ್ವನಿ ಕೇಳ್ ಬರ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ. ಆನಂದ್ ಸರ್ ಎಲ್ಲಿಂದ? ನಮ್ದು ಸಮಸ್ಯೆ ಐತ್ರಿ, ಅದು ಬೆಳಗಾವಿಗ ಆಶ್ರಯ ಮನೆ ಸಂಬಂಧ ಅರ್ಜಿ ಕೊಟ್ಟಿದ್ದೀವ್ರಿ, 12 ವರ್ಷ ಆತ್ರಿ ಸರ್. ಆಶ್ರಯ ಮನೆ ಸಂಬಂಧ ಇಲ್ರಿ, ಏನಂತಾರ ಕೇಳಿದ್ರಿ? 12 ವರ್ಷ ಆತ್ರಿ. ಅದೇ ಸರ್ ಹೇಳಿದ್ರಲ್ಲ, 12 ವರ್ಷ ಆಯ್ತು ಅಂತ ಹೇಳ್ಬಿಟ್ಟು ಯಾವ ರೀಸನ್ ಗೆ ಅದನ್ನ ನಿರ್ಲಕ್ಷ್ಯ ತೋರ್ತಿದ್ದಾರೆ ಅವರು? ಸರ್ ನಿಮ್ಮ ಧ್ವನಿ ಕಟ್ ಆಗಿ ಬರ್ತಿದೆ, ನಿಮ್ ಧ್ವನಿ ಕೇಳ್ತಾ ಇಲ್ಲ. ನಾನು ಕೇಳ್ತಿರೋದು ಏನಪ್ಪ ಅಂದ್ರೆ, ನೀವು ಅರ್ಜಿ ಹಾಕಿದ್ಮೇಲೆ ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ?
ಸಾರಿ ಕರೆಯಲ್ಲಿ ಡಿಸ್ಟರ್ಬೆನ್ಸ್ ಇದೆ, ಸರಿಯಾಗಿ ಧ್ವನಿ ಕೇಳ್ ಬರ್ತಾ ಇಲ್ಲ ಅಂತ ಅನ್ಕೋತೀನಿ. ವೀಕ್ಷಕರೇ ನಾನು ಕೂಡ ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಕರೆ ಮಾಡುವಾಗ ಟಿವಿ ನೋಡ್ಕೊಂಡು ಯಾವತ್ತು ಮಾತಾಡಕ್ ಹೋಗ್ಬೇಡಿ. ಮತ್ತೊಂದು, ನೆಟ್ವರ್ಕ್ ಇರುವಂತಹ ಪ್ಲೇಸ್ ಅಲ್ಲಿ ನಿಂತ್ಕೊಂಡು ಮಾತಾಡಿ. ಕರೆ ಕನೆಕ್ಟ್ ಆಗೋದೇ ಒಂದು ದೊಡ್ಡ ಮಾತು. ಕರೆ ಕನೆಕ್ಟ್ ಮಾಡಿದ್ಮೇಲೆ ಕಟ್ ಆದ್ರೆ ನಿಮಗ್ ಬೇಜಾರಾಗುತ್ತೆ, ನಿಮ್ಗಿಂತ ಜಾಸ್ತಿ ನಮಗ್ ಬೇಜಾರಾಗುತ್ತೆ, ಹೌದಾ ಸರ್? ಮತ್ತೊಮ್ಮೆ ಕರೆ ಮಾಡಿ, ಮತ್ತೊಮ್ಮೆ ಮಾತಾಡಿ, ಇದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡಿ. ಈ ಒಂದು ಆಶ್ರಯ ಯೋಜನೆ ಅಡಿ ಒಂದು ಮನೆಗಳನ್ನ ನಿರ್ಮಾಣ ಮಾಡಿರೋದ್ರಲ್ಲಿ ಏನೋ ಒಂದು ಲೋಪದೋಷ ಆಗಿದೆ ಅಂತ ಹೇಳಿದ್ರೆ ಮತ್ತೆ ಹೇಳಿ, ನಮ್ಗೆ ಅದ್ರ ಬಗ್ಗೆ ನಾವು ಸಂಬಂಧಪಟ್ಟವ್ರಿಗೆ 100% ಮಾತಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲಿನ ಇವಾಗ ಹೆಸ್ಕಾಂ ಅಧಿಕಾರಿಗಳಿಗೆ ಮತ್ತೊಮ್ಮೆ ಕರೆ ಮಾಡೋಣ, ಅವಾಗೆ ಧ್ವನಿ ಕೇಳಿಸ್ತಾ ಇಲ್ಲ ಅಂತ ಹೇಳಿದ್ರು. ಸೊ ಕರೆ ಮಾಡಿ ನೋಡೋಣ, ಧ್ವನಿ ಯಾಕೆ ಕೇಳಿಸ್ತಾ ಇರಲಿಲ್ಲ, ಏನ್ ನೆಟ್ವರ್ಕ್ ಪ್ರಾಬ್ಲಮ್ ಅಂತ ತಿಳ್ಕೊಳ್ಳೋಣ. ಇವಾಗ ಅವರಿಗೆ ಕರೆ ಮಾಡಿಬಿಟ್ಟು ಆ ಒಂದು ಟಿಸಿಗೆ ಬೇಲಿ ಅಳವಡಿಸೋಕೆ ಹೇಳೋಣ. ಮೊದಲಿಗೆ ಬೇಲಿ ಅಳವಡಿಸುವಂತಹ ಕೆಲಸ, ಅರ್ಧಂಬರ್ಧ ಕೆಲಸಗಳು. ಟಿಸಿ ಅಂದ್ಮೇಲೆ ಅದಕ್ಕೆ ಬೇಲಿ ಇರಲೇಬೇಕು ಸರ್. ಬಿಸಿ ಇರ್ತಾರೆ ಸ್ವಲ್ಪ ಅವರು. ಟಿಸಿನೇ ಹಾಕಿದಿರಲ್ಲ ಸರ್, ಇವಾಗ ಬೇಲಿ ಹಾಕಕ್ ಮತ್ತೇನ್ ಪ್ರಾಬ್ಲಮ್ ನಿಮಗೆ ಸರ್? ಚಿಕ್ಕ ಚಿಕ್ಕ ಸಮಸ್ಯೆ ಇವತ್ತಲ್ಲೇ ಮಾಡಿಬಿಡೋಣ ಬಿಡಿ. ಆ ಚಿಕ್ಕ ಸಮಸ್ಯೆಗಳು ಅವರ ಇಲಾಖೆ ಟಿಸಿ ನಿಮ್ಗೆ ಈಗ ಲೈಟ್ ಸಪ್ಲೈ ಆಗ್ತಾ ಇದೆ ಆಯ್ತು, ಟಿಸಿ ನೋಡೋಣ ನಾಳೆ ಬಿಟ್ಟು ಮಾಡ್ತೀವಿ ನಾಲ್ಕೈದು ದಿವಸ ಅಂತ ಎರಡು ಮೂರ್ತಿ ಆಗ್ಬಿಡ್ತು. ಈ ಚಿಕ್ಕ ಸಮಸ್ಯೆಗಳು ಅವರ ಇಲಾಖೆಯ ಮೇಲೆ ದೊಡ್ಡ ಮಟ್ಟದ ಒಂದು ಕಪ್ಪು ಚುಕ್ಕಿ ಆಗಿ ಉಳ್ಕೊಳ್ತಾರೆ. ಈಗಂತೂ ಅಪಘಾತ ಆಗಿಬಿಟ್ಟಿದೆ. ಹೌದು, ಇನ್ನ ಎರಡು ಮೂರು ಅಪಘಾತ ಆಗ್ಲಿ, ಅವಾಗ ಮಾಡಿಸೋಣ. ಇಲ್ಲಿ ಅಪಘಾತಗಳಾದ್ರೆ ಆ ಅಪಘಾತಗಳು ವಾಪಸ್ ಅಂದ್ರೆ ಅದರಿಂದ ಆಗಿರುವಂತಹ ನಷ್ಟಗಳು ವಾಪಸ್ಸೇ ಬರಲ್ಲ, ಅಂತಹ ಒಂದು ನಷ್ಟ ಆಗುತ್ತೆ. ಬಟ್ ಅವ್ರಿಗೆ ಅರ್ಥ ಆಗ್ತಿಲ್ವಲ್ಲ ಸರ್? ಒಂದು ಮನೆ ಸುಟ್ಟೋಯ್ತೋ, ಒಂದು ಶಾಪ್ ಸುಟ್ಟೋಯ್ತೋ, ಓಕೆ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಕೊಳ್ಳಿ, ದುಡ್ಡು ಬರುತ್ತೆ, ಏನೋ ಒಂದು ತೊಂದರೆ ಆಯ್ತು, ಓಕೆ. ಅಲ್ಲಿ ಯಾವುದೇ ಒಬ್ಬ ಜನರಿಗೆ ತೊಂದರೆ ಆದ್ರೆ, ಅಲ್ಲಿ ಬರುವಂತಹ ಅಲ್ಲಿರುವಂತಹ ಪ್ರಾಣಿಗಳಿಗೆ ತೊಂದರೆ ಆದ್ರೆ ಅದನ್ನ ಹೇಗೆ ವಾಪಸ್ ಕೊಡ್ತೀರಾ ಸರ್? ಅದು ಅವ್ರಿಗೆ ಗೊತ್ತಿರ್ಬೇಕು ಸರ್, ನೀವು ನಾವು ಎಷ್ಟಂತ ಕೂಗ್ಬೇಕು ಅವ್ರಿಗೆ ಗೊತ್ತಾಗಿರ್ಬೇಕು. ಅಲ್ಲಿನ ಅಧಿಕಾರಿಗಳಿಗೆ ಇವತ್ತು ನಾವು ಕರೆ ಮಾಡಿದ್ರೆ ಸರ್ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ನೋಡೋಣ, ನೆಟ್ವರ್ಕ್ ಇರೋ ಪ್ಲೇಸ್ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಮಾತಾಡ್ತಾರೆ. ಸೊ ಅಗೇನ್ ಹೆಸ್ಕಾಂ ಅಧಿಕಾರಿಗಳಿಗೆ ಕರೆ ಮಾಡೋಣ, ಆವಾಗ್ಲೇ ಕರೆ ಮಾಡಿದ್ವಿ, ಧ್ವನಿ ಕೇಳ್ತಾ ಇಲ್ಲ ಅಂತ ಹೇಳಿದ್ರು. ಕೇಳೋಣ ಇವಾಗಾದ್ರೂ ಅವ್ರಿಗೆ ಧ್ವನಿ ಕೇಳಿಸುತ್ತಾ ನಮ್ದು ಅಂತ. ಸೊ ಓಕೆ, ಮತ್ತೊಬ್ಬ ಸ್ಥಳೀಯರಿದ್ದಾರೆ, ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ 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 ಸರ್. ಸರ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ ಹಲೋ ಸರ್, ನಿಮ್ಮ ಹೆಸರು? ಆನಂದ್ ಅಂತರಿ. ಬೆಳಗಾವಿ. ಆಶ್ರಯ ಮನೆ ಸಂಬಂಧ ಹೇಳಿ ಸರ್. ಆಶ್ರಯ ಮನೆ ಏನು ಪ್ರಾಬ್ಲಮ್? ಹಲೋ ಸರ್, ಯಾವ ಯೋಜನೆ ಅಡಿಯಲ್ಲಿ ಬರ್ತಾ ಅಂತ ಒಂದು ಆಶ್ರಯ ಯೋಜನೆ ಮನೆ ಹೇಳ್ತಿರ್ತಾವ? ಹೌದ್ರಿ, ಆಶ್ರಯ ಅಂದ್ರೆ ಮನಿ ಅರ್ಜಿ ತುಂಬಿದ್ದು ರೀ ಸರ್. ಅದೇ ಸರ್, ಯಾವ ಯೋಜನೆ ಅಡಿಯಲ್ಲಿ ಬರ್ತಾ ಅಂತ ಮನೆ ಯೋಜನೆ ಮನೆ ಅಡಿಯಲ್ಲಿ ಬರೋದು. ಸೊ ಓಕೆ ಸರ್, ಏನಪ್ಪಾ ಅಂದ್ರೆ ಏನಾಗಿದೆ, ಅರ್ಜಿ ತುಂಬಿದ್ರ ಏನಾಯ್ತದ? ಅಂದ್ರೆ ಈಗ ತುಂಬಿದ್ದೇವ್ರಿ ಸರ್, ಕೊಡ್ತೇವ್ ಕೊಡ್ತೇವ್ ಅಂತ ಹೇಳ್ತಾ ಇದಾರೆ. ಡಿಸಿಗೆ ಅವ್ರಿಗೆ ಇವ್ರಿಗೆ ಎಲ್ಲ ಭೇಟಿ ಆದ್ರಿ ಸರ್. ಜಲ್ದಿನ ಮಾಡವಲ್ರಿ, ಅದಕ್ಕೆ ನೀವ್ ಆಕ್ಷನ್ ತಗೊಂಡ್ರ. ಯಾವ ರೀಸನ್ ಗೆ ಒಂದು ವಿಳಂಬ ಆಗ್ತಿದೆ ಅಂತೆ? ಯಾವ ಕಾರಣಕ್ಕೆ ವಿಳಂಬ ಆಗ್ತಿದೆ ಸರ್? ಇದ್ರಿ ರಾಜೀವ್ ಗಾಂಧಿ ಯೋಜನಾ ಅಂತ ರೀ ಸರ್. ರಾಜೀವ್ ಗಾಂಧಿ ಯೋಜನೆ, ಓಕೆ. ಯಾವ ಕಾರಣಕ್ಕೆ ವಿಳಂಬ ಮಾಡ್ತಿದಾರೆ ಸರ್? ಎಲ್ಲ ಮಾಡಿದ್ರಿ ಸರ್, ಈ ಕೊಡ್ತೇನೋ ಅಲ್ಲಿ ಅಲಾರೋಣಕ್ಕಂತ ಬೆಳವಣಿಗೆ ಕಟ್ತೇನೆ ಅಂತಂದ್ರಿ, ಅಲ್ಲಿ ವಿಧಾನಸಭಾ ಕಡೆ ರೀ, ಆ ಕಡೆನು ಕಟ್ತೇನಂತ ಪ್ಲಾಟ್ ಹಾಕ್ತೇನೆ ಅಂತಂದ್ರಿ. ಆಮೇಲೆ ಮತ್ತೆ ಲೆಟರ್ ಕಳಿಸಿದ್ರು ರೀ, ಎಲ್ಲ ಬೆಂಗಳೂರಿಗೂ ಕಳಿಸಿದ್ರು ರೀ ಸರ್. ಸರ್ ನಾನೇನಪ್ಪಾ ಅಂದ್ರೆ, ಸೊ ವಿಳಂಬ ಮಾಡ್ತಿದಾರೆ, ಕೊಡ್ತಿಲ್ಲ ಅಂತ ಹೇಳ್ತೀರಿ, ಅವ್ರಿಗೆ ಕೇಳಿದ್ರೆ ಏನ್ ರೀಸನ್ ಹೇಳ್ತಾರೆ ಅವರು? ಯಾವ ಕಾರಣಕ್ಕೆ ವಿಳಂಬ ಮಾಡ್ತಿದ್ದಾರೆ, ಯಾವ ಕಾರಣಕ್ಕೆ ಹಿಂದೇಟ್ ಹಾಕ್ತಿದ್ದಾರೆ, ಯಾವ ಕಾರಣಕ್ಕೆ ಈ ಕೆಲ್ಸ ನಿಂತಿದೆ ಅಂತ ಕೇಳಿದೆ. ಅಂದ್ರೆ ನಮ್ಮ ಮಮ್ಮಿನ ಹೆಸರು ತುಂಬಿದ್ವಿ, ಆದ್ರೆ ನನ್ನ ಹೆಸರಲ್ಲೇ ಫಸ್ಟ್, ಆಮೇಲೆ ನಮ್ಮ ಮಮ್ಮಿ ಹೆಸರಲ್ಲೇ ಮಾಡಿದ್ವಿ. ಓಕೆ ಆನಂದ್ ಅವ್ರೆ, ಈ ಸಮಸ್ಯೆ ನಿಮ್ಮ ಒಬ್ಬರ ಸಮಸ್ಯೆ, ನಾನು ನಿಮ್ ಜೊತೆ ಇನ್ನ ಎಷ್ಟೋ ಫಲಾನುಭವಿಗಳ ಸಮಸ್ಯೆ ಇದೆ ಇದು. ಕರೆ ಮಾಡೋದಕ್ಕೆ ನಾವು ಕೂಡ ಮಾತಾಡ್ತೀವಿ. ವೀಕ್ಷಕರೇ, ಮೊದಲನೇದಾಗಿ ಹೇಳ್ತೀನಿ, ಟಿವಿ ನೋಡ್ಕೊಂಡು ಮಾತಾಡಿದ್ರೆ ಇದೇ ರೀತಿ ಆಗುತ್ತೆ. ನಾವು ಮಾತಾಡೋದೇ ಒಂದು, ನೀವು ಮಾತಾಡೋದೇ ಒಂದು, ಹೌದು ತಾನೆ? ಸಮಸ್ಯೆ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಆದ್ರೆ ಸರಿಯಾಗಿ ಮಾತಾಡೋಕೆ ಬರುತ್ತೆ.
ಓಕೆ, ಹೆಸ್ಕಾಂ ಅಧಿಕಾರಿಗಳಿಗೆ ಕರೆ ಮಾಡೋಣ, ಮಾತಾಡೋಣ, ಅವರು ಯಾಕೆ ಕರೆಕ್ಟ್ ಕನೆಕ್ಟ್ ಆಗ್ತಿಲ್ಲ. ಸೊ ಕರೆಕ್ಟ್ ಕನೆಕ್ಟ್ ಆಗ್ತಿತ್ತು ಸರ್, ನಿಮ್ಮ ಧ್ವನಿ ಕೇಳ್ತಿಲ್ಲ ಅಂತ ಹೇಳಿಬಿಟ್ಟು ಎರಡು ನಿಮಿಷದಲ್ಲಿ ಮಾತಾಡ್ತೀನಿ ಅಂತ ಫೋನ್ ಕಟ್ ಮಾಡಿದವರು ಮೊಬೈಲ್ನ ಸ್ವಿಚ್ ಆಫ್ ಮಾಡಿದ್ದಾರೆ. ಸೊ ಇವಾಗ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಎಷ್ಟು ಒಂದು ಗುಣಮಟ್ಟದ ಕೆಲಸನ ನಮ್ಮ ಅಧಿಕಾರಿಗಳು ಮಾಡ್ತಾರೆ ಅನ್ನೋದು. ನೋಡಿದ್ರಿ, ಕರೆ ಮಾಡಿದ್ವಿ, ನೀವು ಕೂಡ ಇದ್ರಿ, ಹಲೋ ಅಂತ ಮಾತಾಡಿದ್ರು, ಸರ್ ಧ್ವನಿ ಕೇಳ್ತಿಲ್ಲ ಅಗೇನ್ ಮಾಡ್ತೀನಿ ಅಂತ ಹೇಳಿದ್ರು, ಹೇಳಿದ್ರು ತಾನೆ. ಸೊ ಇವಾಗ ಅಗೇನ್ ಕರೆ ಮಾಡ್ತಿದ್ವಿ, ಅವರ ಕಾಲ್ ಸ್ವಿಚ್ ಆಫ್ ಆಗಿದೆ, ಅಂದ್ರೆ ಧ್ವನಿ ಕೇಳಿದ್ರು ಕೂಡ ಧ್ವನಿ ಕೇಳ್ತಿಲ್ಲ ಅಂತ ಹೇಳಿದ್ರು, ಮೊಬೈಲ್ನ ಸ್ವಿಚ್ ಆಫ್ ಮಾಡಿದ್ರು. ಇಷ್ಟೇ, ಮೀಡಿಯಾ ಅವರು, ಮಾಧ್ಯಮದವರು ನಾವು ಕರೆ ಮಾಡಿದ್ರೇನೆ ಈ ರೀತಿಯ ಒಂದು ರೆಸ್ಪಾನ್ಸ್ ನಮಗೆ ಬರುತ್ತೆ. ಸಾಮಾನ್ಯ ಜನರು ಹೋದ್ರೆ ಅಲ್ಲಿ ಆ ಸಮಸ್ಯೆ ಬಗ್ಗೆ ಹೇಳುತ್ತಾ? ಓಕೆ, ಜಸ್ಟ್ ಒಂದು ಕಾಮನ್ ಥಿಂಕ್ ಮಾಡಿ, ನೀವು ಯಾವ ಮಟ್ಟದ ಜನರು ಇದ್ದಾರೆ, ಯಾವ ಮಟ್ಟದಲ್ಲಿ ಅವರ ಒಂದು ಕೆಲಸ ಕಾರ್ಯಗಳನ್ನ ಅವರು ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇಂತಹ ನಿರ್ಲಕ್ಷ್ಯ ವಹಿಸುವವರು ಎಲ್ಲಿವರೆಗೂ ಇರ್ತಾರೋ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಒಳ್ಳೆ ಕೆಲಸ ಮಾಡೋರಿಗೂ ಕೂಡ ಇಂತಹವರಿಂದ ಕೆಟ್ಟ ಹೆಸರು ಬರುತ್ತೆ, ಬರುತ್ತೆ ತಾನೆ. ತಮ್ಮ ಕೈಯಿಂದ ಒಂದು ಬೇಲಿ ಹಾಕ್ಸಕ್ಕಾಗಲ್ಲ, ಕರೆ ಮಾಡಿದ್ರೆ ಮಾತಾಡೋ ಒಂದು ಧೈರ್ಯ ಇಲ್ಲ ಅಂದ್ಮೇಲೆ ಆ ಪೋಸ್ಟ್ ಅಲ್ಲಿ ಯಾಕೆ ಕೂತ್ಕೋಬೇಕು ಸರ್? ಓಕೆ, ತುಂಬಾ ಒಂದು ದೊಡ್ಡ ಪೋಸ್ಟ್ ಅದು. ನಿಮ್ ಕೈಯಿಂದ ಒಂದು ಬೇಲಿ ಹಾಕಕ್ಕಾಗಿಲ್ಲ ಅಂದ್ರೆ ಆ ಸರ್ಕಾರದಿಂದ ಕೆಲಸ ಮಾಡಿ ಸರ್ಕಾರದಿಂದ ಏನು ದುಡ್ಡು ಬರುತ್ತಲ್ಲ ಅದನ್ನ ಯಾಕೆ ತಗೊಂತೀರಾ ಸರ್? ಓಕೆ ನಿತ್ತನವರೇ, ಓಕೆ. ಸೊ ಇದ್ರ ಬಗ್ಗೆ ಜಾಸ್ತಿ ಮಾತಾಡಕ್ಕೆ ಇಷ್ಟಪಡಲ್ಲ. ಇನ್ನೊಂದೇನಪ್ಪಾ ಅಂದ್ರೆ ಈ ಸಮಸ್ಯೆ ಬಗ್ಗೆ ಇಲ್ಲಿಗೆ ಬಿಡಲ್ಲ, ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ಎಷ್ಟೋ ಸ್ವಿಚ್ ಆಫ್ ಮಾಡ್ತಾರೆ ಸರ್. ಆಫೀಸು ಕೆಲಸ ಮಾಡಕ್ ಆಫೀಸ್ಗಾದ್ರೂ ಹೋಗ್ಬೇಕು ತಾನೆ, ನಮ್ಮ ವರದಿಗಾರ ಇದ್ದಾರೆ ಅಲ್ಲಿ, ಅದಕ್ಕೆ ಉತ್ತರ ಕೊಡ್ಬೇಕಾಗಿರೋರು. ಜೊತೆಗೆ ಇವತ್ತು ಅಧಿಕಾರಿಗಳು ಕೆಲಸ ಮಾಡ್ತಿರೋರು, ಅಧಿಕಾರಿ ಕೆಲಸ ಮಾಡ್ತಾರೆ ಅಲ್ಲಿನ ಚುನಾಯಿತ ಪ್ರತಿನಿಧಿ ಗಮನಕ್ಕೆ ತರೋಣ, ಅವ್ರ ಮುಖಾಂತರ ಅವ್ರ ಸಮಸ್ಯೆಗೆ ಗಮನ ತರೋಣ. ಅವ್ರ ಗಮನಕ್ಕೂ ಇರುತ್ತೆ ಸರ್, ನಾವು ಕೊಡ್ತಾರೆ, ಅವ್ರು ಏನ್ ಹೇಳ್ತಾರೆ, ಅವ್ರು ಏನ್ ಮಾಡ್ತಾರೆ. ಸೇಮ್ ರೀಸನ್, ಒಂದು ಬೇಲಿ ಹಾಕಕ್ಕಾಗಲ್ಲ ಅಲ್ಲ ಸರ್ ನಿಮ್ಮ ಹತ್ರ. ಸೊ ಕೊನೆಯದಾಗಿ ಹೇಳ್ತೀನಿ, ರಾಜ್ಯದಲ್ಲಿ ಈ ರೀತಿಯ ಸಮಸ್ಯೆಗಳೆಲ್ಲಾದ್ರೂ ಇದ್ರೆ ಅಲ್ಲಿ ನಿಮ್ಮ ಕೈಯಲ್ಲಿ ಇರುವಂತ ಎಷ್ಟೋ ಜನ ಅದಕ್ಕೆ ಅಂತಾನೆ ಕೆಲಸ ಮಾಡಕ್ಕೆ ಇರ್ತಾರೆ, ಅವ್ರಿಗೆ ಹೇಳ್ಬಿಟ್ಟು ಒಂದು ಬೇಲಿ ಹಾಕ್ಸಿ ಸರ್, ಆ ಕೆಲಸಕ್ಕೆ ಹಿಂದೇಟು ಹಾಕ್ಬೇಡಿ. ಸೊ ಇನ್ನೊಂದು, ನಿರ್ಲಕ್ಷ್ಯ ಯಾವತ್ತೂ ತೋರ್ಬೇಡಿ. ಒಂದು ಸಮಸ್ಯೆ ಬಗ್ಗೆ ಹೇಳ್ತಿದ್ದಾರೆ ಅಂದ್ಮೇಲೆ ಸಮಸ್ಯೆ ಬೇಕಾದ್ರೆ ಒಂದು ಎರಡು ದಿನ ಲೇಟ್ ಆಗಿ ಬಗೆಹರಿಸಿ, ಬಟ್ ಸಮಸ್ಯೆ ಏನಿದೆ ಅಂತ ಕೇಳೋದನ್ನ ಕಲಿಯಿರಿ ಮೊದಲು. ಒಂದು ಕೇಳೋ ಪೇಷನ್ಸ್ ಇಲ್ಲ, ಕೆಲಸ ಮಾಡೋಕ್ಕೆ ಮನ್ಸಿಲ್ಲ ಅಂದ್ರೆ ಅಲ್ಲಿ ಕೂತ್ಕೊಳ್ಳೋಕೆ ಹೋಗ್ಬೇಡಿ, ವೇಸ್ಟ್ ಆಗ್ಬಿಡ್ತೀರ. ಓಕೆ, ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಮಸ್ಯೆಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾರೆ SSCTV. ನಮಸ್ಕಾರ.